ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನ ಮೈನಿಂಗ್ ಪ್ರಕರಣವನ್ನ. ಅಪ್ಪ ನನಗ ಅದೆಲ್ಲ ಗೊತ್ತಿಲ್ಲ, ನಾನು ಇನ್ನ ಅದೇನು ವಿಚಾರ ನೋಡಿಲ್ಲ. ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರು, ಕುಮಾರಸ್ವಾಮಿ ಇದು ಮಾಡಿದ್ರು ಎಲ್ಲ. ಈಗ ನನ್ನ ಮೇಲೆ ಕೇಸ್ ಹಾಕ್ಸಲ್ಲಪ್ಪ ನೀನು, ಡಿನೋಟಿಫಿಕೇಶನ್ ಕೇಸು, ಕಬ್ಬಾಳೆಗೌಡ ಕೇಳಿ ಅಬ್ರಾಮ್ ಇಬ್ರು ಸೇರಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಏನ್ ಯಡಿಯೂರಪ್ಪ ಮಾಡ್ಬಿಟ್ಟಿದ್ರ? ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರಷ್ಟೇ, ಅರ್ಜಿ ಕೊಟ್ಟಿದ್ರು ಲ್ಯಾಂಡ್ ಓನರು, ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು, ಡಿನೋಟಿಫಿಕೇಶನ್ ಆಯ್ತು. 16-2 ಆಗಿರ್ಲಿಲ್ಲ, ಅಂದ್ರೆ ಡಿನೋಟಿಫಿಕೇಶನ್ ಆಯ್ತು. ಯಾರೋ ಅವ್ರು ವೀರಭದ್ರ ಇದ್ದಲ್ಲ, ಅವ್ನಿಗೆ ಅವ್ರ MLA ಅವ್ನ್ ಬರ್ದಿದ್ದ ಅಂತ ಅನ್ಬಿಟ್ಟು ಡಿನೋಟಿಫಿಕೇಶನ್ ಆಯ್ತು. ಮತ್ತ್ಯಾಕೆ ನನ್ನ ಮೇಲೆ FIR ಆಯ್ತು? ಅದೇ ಬೇರೆ ಅಶೋಕನ ಮೇಲೆ, ಇನ್ನೊಬ್ರು ಮಂತ್ರಿ ಮೇಲೆ ಯಾಕದು ವಾಪಸ್ಸು FIR ಆಗ್ಲಿಲ್ಲ? ಬಿ ರಿಪೋರ್ಟ್ ಬರೀತು. ಒಂದೇ ಟೇಬಲ್ ಮೂರು ಕೇಸು ಒಂದೇ ಟೇಬಲ್ ನಡೀತು. ನಾನು ಸುಮ್ಮನೆ ಹಾಳಾಗೋಲಿ ರಾಜಕೀಯವಾಗಿ ನನ್ನ ಮೇಲೆ ಹಾಕಿದ್ರು ಅಂತ ಕೇಸ್ ಆಡಿ ಕೊನೆಗೆ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಪರ ಆಯಿತು. ಅನುಭವಿಸಿರೋದು ನನಗೊತ್ತು, ಎಷ್ಟು ಅನುಭವಿಸಿದ್ರಿ ಅಂತ. ಒಂದು ತಿಳ್ಕೊಳ್ಳಿ, ನನಗೆ ಇವ್ನು ವಾರ್ನಿಂಗ್ ಇದೆಯಲ್ಲ, ನಿನ್ನಂಥ ವಾರ್ನಿಂಗ್. ಈ ವಾರ್ನಿಂಗ್ ಎಲ್ಲ ಈ DK ಶಿವಕುಮಾರ್ ಎದುರು ಮಗ ಅಲ್ಲ. ಯು ಕಾಂಟ್ ಬ್ಲಾಕ್ ಮೇಲ್ ಸುಮ್ಮನೆ ಇರಬೇಕು. ಅದೇನೇಳು, ಏನ್ ಹೇಳೋ ನಿನ್ನೆ? ನನ್ ಕೆಣಕ್ಬೇಡಿ, ನಾನು ಬಿಚ್ಚ ಇರ್ತೀನಿ. ನೀನ್ ಬಿಚ್ಚಪ್ಪ, ನಾನು ಅಶೋಕ್ ಹೇಳ್ದಂಗಿಲ್ಲ ಬಿಚ್ಚ ಬಗ್ಗೆ. ನಾನು ಮದ್ರಕ್ ಹೋಗಲ್ಲ, ಎಲ್ಲ ಅಶೋಕ್ ನನ್ಗೆ ಅವ್ರಿಗೆ ಬಿಟ್ಟು. ಅವರಿಬ್ರು ಈಗ ಪರ್ಸನಲ್ ಫ್ರೆಂಡ್, ಇಬ್ರು ಜೊತೆ ಏನ್ ಬೇಕಾದ್ರು ಮಾಡ್ಕೊಳ್ಳಿ. ಏನೇನು ಮೆಟೀರಿಯಲ್ ತೆಗಿ, ಈ ಅವೆಲ್ಲ ಗೌಪ್ಯಾಗಿ ಇಟ್ಕೋಬಾರ್ದು. ಗೌಪ್ಯಾಗಿ ಇಟ್ಕೋಬಾರ್ದು. ಈಗ ನನಗೆ ಗೊತ್ತಿಲ್ಲದೆ ಇರ್ಬೋದಪ್ಪ, ಯಾರು ಹೇಳ್ತೀವಿ ಆ ಪಾವು. ಮೊನ್ನೆ ಅದ್ಯಾವ ನನ್ನ ಮಗಳ ಸೈಟು ರಿಜಿಸ್ಟರ್ ಏನೋ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು. ಯೋಗೇಶ್ ಹೇಳಿರೋದ್ರಿ ದಲಿತರ ಜಮೀನ್ ಬಗ್ಗೆ, ಯೋಗೇಶ ಮಾತಾಡಿರೋದು. ಅದ್ಯಾವ್ದು ಕೇತ್ಕನ್ ಹೇಳಿದ ವಿಚಾರ ನಾನು ರೆಕಾರ್ಡ್ ಅಲ್ಲಿ ನೋಡಿದೆ ನಾನು. ಅದ್ಯಾವ ಗನ್ ಪಾಯಿಂಟ್ ಇಟ್ಟಿರೋ ಅವ್ರ ಕೇಳಿ ಒಂದು ಕಂಪ್ಲೇಂಟ್ ಕೊಡ್ಸಕ್ ಹೇಳ್ರಿ. ಅದ್ ಯಾರು ಗನ್ ಪಾಯಿಂಟ್ ಇಟ್ಕೊಂಡು, ನನಗೆ ಯಾವ ಆಸ್ತಿನೂ ಬೇಡ ಅಂತ, ಆಸ್ತಿ ಬೇಡ. ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಬಿಸ್ನೆಸ್ ಮಾಡ್ತಾರ, ರಾಜಕಾರಣಿನೂ ಅಷ್ಟೇ, ಬಿಸ್ನೆಸ್ಸು ಅಷ್ಟೇ ಮಾಡ್ತಾ ಇದ್ದೀನಿ ನಾವು. ಅದು ಯಾವ ಗನ್ ಪಾಯಿಂಟ್ ಹೇಳಪ್ಪ ಈಗ? ಅದು ಯಾರು ಕರ್ಕೊಬಂದು ಇವ್ರಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರು, ಅವ್ರ ಕೇಳಿ ಅವ್ರು ಕಂಪ್ಲೇಂಟ್ ಕೊಡಿಸ್ರಿ. ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಈಗನು ಬರೀ ಖಾಲಿ ಮಾತಾಡ್ಬೇಡ ನೀನು ಗನ್ ಪಾಯಿಂಟ್ನ. ದೇವ್ರು ನಂಗೆ ಶಕ್ತಿ ಕೊಟ್ಟರೆ ಎಲ್ಲ ಖರೀದಿ ಮಾಡ್ತೀನಪ್ಪ, ಯಾರ್ಯಾರು ಕೊಡ್ತಾರೋ ಕೊಡ್ತೀನಿ. ಸುಮ್ಮನೆ ಕೊಟ್ಬಿಡ್ತಾರ ಆಸ್ತಿನ? ಅಲ್ಲಮ್ ವೀರಭದ್ರಪ್ಪನ ಹತ್ರ ತಗೊಂಡೆ, ಅಲ್ಲಮ್ ವೀರಪ್ಪ ತಗೊಂಡಿದ್ರು, ನನ್ನ ಮಗಳು ತಗೊಂಡವಳೆ. ತಪ್ಪೇನಿದೆ, ಅವ್ರ ಕೆಪಾಸಿಟಿ ಇದೆ ತಗೊಂಡವ್ರೆ. ಈಗೂ ಕೆಪಾಸಿಟಿ ಇದೆ, ಇನ್ನ ತಗೋತೀನಿ. ಇನ್ನ ಯಾವ್ದಾದ್ರು ಇದ್ರೆ ಹೇಳಿ ನೀವು. ಅವ್ರು ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ? ಸ್ಟಾರ್ಟಿಂಗಿಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು? ನೀವೇ ಎಲ್ಲ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿ. ನೀವು ನಾನು ರಿಸರ್ಚ್ ಮಾಡೋದ್ಬಿಡ, ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದ್ದಾರೆ ಅಂತ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಭಾಳ ತಾಳ್ಮೆಯಿಂದ 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಬ್ಬ ಮುಖ್ಯಮಂತ್ರಿ ಇದ್ರು, ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ, ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ನಾನು ಇದ್ದೆ. ಯಾವಾಗ ಈ ಮಾತುಗಳು ಆಡ್ತೀರಿ? ಏನು ನಿಮ್ಗೆ ಎದುರ್ಕೊಂಡು ಆ ಬ್ಲಡ್ ನಂದಿಲ್ಲ ರೀ. ಐ ಆಮ್ ಟೆಲಿಂಗ್, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಮೈ ಬ್ಲಡ್ ಇಸ್ ಡಿಫ್ರೆಂಟ್.